ಈ ರೀತಿ ನಾರ್ಮಲ್ ಅನಿಮೇಷನ್ಸ್ ಆದ್ರೆ ಬರ್ತಿರುತ್ತೆ ಈ ರೀತಿ ಅನಿಮೇಷನ್ಸ್ ನ ನೀವು ಈ ರೀತಿ ಬೇಕಂದ್ರೂ ಸಹ ಸೆಟ್ ಮಾಡ್ಕೊಬಹುದು ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ಈಶ್ವರ್ ನೀವು ನೋಡ್ತಿದ್ದೀರಿ ನ್ಯೂ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಗಾಗಲೇ ನೀವು ವಿಡಿಯೋ ಆದ್ರೆ ನೋಡಿರಬಹುದು ಈ ರೀತಿ ಡಿಫರೆಂಟ್ ಅನಿಮೇಷನ್ಸ್ ನ ನೀವು ಚೇಂಜ್ ಮಾಡ್ಕೊಬಹುದು ಅಥವಾ ನಿಮ್ಮ ಫೋಟೋ ಬೇಕಂದ್ರೂ ಸಹ ಸೆಟ್ ಮಾಡ್ಕೊಬಹುದು ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಅಂಡ್ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನು ನ್ಯೂ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಳ್ಳಿ ನಾವು ಹಾಕೋ ಲೇಟೆಸ್ಟ್ ವಿಡಿಯೋಸ್ ನ ಎಲ್ಲರಿಗಿಂತ ಮೊದಲು ನೋಡಕ್ಕೆ ಬನ್ನಿ ಗೈಸ್ ವಿಡಿಯೋನ ಶುರು ಮಾಡೋಣ ಗೈಸ್ ಇದಕ್ಕೆ ನೀವು ಒಂದು ಚಿಕ್ಕ ಅಪ್ಲಿಕೇಶನ್ ಆದ್ರೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಈ ಅಪ್ಲಿಕೇಶನ್ ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಆಮೇಲೆ ತಿಳಿಸ್ಕೊಡ್ತೀನಿ ಈಗ ಅಪ್ಲಿಕೇಶನ್ ಆದ್ರೆ ಓಪನ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಂಡ್ರೆ ಕೆಲವೊಂದು ಪರ್ಮಿಷನ್ಸ್ ಆದ್ರೆ ಕೇಳುತ್ತೆ ಎಲ್ಲದಕ್ಕೂ ಅಲೋ ಮಾಡಿ ಎಲ್ಲ ಪರ್ಮಿಷನ್ಸ್ ನ ಅಲೋ ಮಾಡಿದ ನಂತರ ಸ್ಟಾರ್ಟ್ ಅಂತ ಕೇಳುತ್ತೆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಸ್ ಅಂತ ಕೇಳುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಚಿಕ್ಕ ಪರ್ಮಿಷನ್ ಆದ್ರೆ ಕೇಳುತ್ತೆ ಆ ಪರ್ಮಿಷನ್ ನ ಅಲೋ ಮಾಡಿ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ನಂತರ ಮತ್ತೆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಆದ್ರೆ ಶೋ ಆಗುತ್ತೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಆದ್ರೆ ಕಾಣಿಸಿರಬಹುದು ಎನೇಬಲ್ ಅನಿಮೇಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಇದನ್ನ ಎನೇಬಲ್ ಮಾಡ್ಕೊಳ್ಳಿ ಎನೇಬಲ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಸೆಕೆಂಡ್ ಆಪ್ಷನ್ ಆದ್ರೆ ಕಾಣಿಸ್ತಿರಬಹುದು ಚಾರ್ಜಿಂಗ್ ಅನಿಮೇಷನ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಿರಬಹುದು ನಿಮಗೆ ಯಾವ ರೀತಿ ಡಿಫರೆಂಟ್ ಅನಿಮೇಷನ್ಸ್ ಬೇಕಂದ್ರೂ ಸಹ ಇಲ್ಲಿ ಇರುತ್ತೆ ನಿಮಗೆ ಯಾವ ಅನಿಮೇಷನ್ ಬೇಕಂದ್ರೂ ಸಹ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಬಹುದು ನಾನಾದ್ರೆ ಒಂದು ಅನಿಮೇಷನ್ ನ ಸೆಲೆಕ್ಟ್ ಮಾಡ್ಕೊಂತೀನಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈಗ ಇದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂದ್ರೆ ಕೆಳಗಡೆ ರೈಟ್ ಮಾರ್ಕ್ ಆದ್ರೆ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಪ್ಲೈ ಅಂತ ಬರುತ್ತೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ಗೆ ಸೆಟ್ ಆಗುತ್ತೆ ಈ ರೀತಿ ನೀವು ಈಜಿಯಾಗಿ ಡಿಫರೆಂಟ್ ಅನಿಮೇಷನ್ಸ್ ನ ನಿಮ್ಮ ಮೊಬೈಲ್ ಗೆ ಸೆಟ್ ಮಾಡ್ಕೊಬಹುದು ನಮ್ಮ ಫೋಟೋಸ್ ನ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ಕೇಳ್ತಿದ್ದೀರಾ ಅಂದ್ರೆ ಇಲ್ಲಿ ನಿಮಗೆ ಥರ್ಡ್ ಆಪ್ಷನ್ ಆದ್ರೆ ಕಾಣಿಸ್ತಿರಬಹುದು ಕಸ್ಟಮ್ ಅನಿಮೇಷನ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಫೋಟೋ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಓಕೆ ಆಪ್ಷನ್ ಆದ್ರೆ ಕಾಣಿಸ್ತಿದೆಯಲ್ಲ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ಗೆ ಆ ಫೋಟೋ ಅನ್ನೋದು ಅಪ್ಲೈ ಆಗಿರುತ್ತೆ ಈ ರೀತಿ ನೀವು ಈಜಿಯಾಗಿ ನಿಮ್ಮ ಒಂದು ಫೋಟೋಸ್ ನ ಅಥವಾ ಡಿಫರೆಂಟ್ ಅನಿಮೇಷನ್ಸ್ ನ ನಿಮ್ಮ ಮೊಬೈಲ್ ಗೆ ಸೆಟ್ ಮಾಡ್ಕೊಬಹುದು ಈ ರೀತಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಅನ್ನೋದು ಯೂಸ್ ಆಗುತ್ತೆ ಗೈಸ್ ಈಗ ಈ ಅಪ್ಲಿಕೇಶನ್ ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಗೈಸ್ ಗೈಸ್ ಈಗ ನೀವು ಏನು ವಿಡಿಯೋ ನೋಡ್ತಿದ್ದೀರೋ ಆ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನ್ ಆದ್ರೆ ಓಪನ್ ಆಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಅಲ್ಲಿ ಈ ಅಪ್ಲಿಕೇಶನ್ ಆದ್ರೆ ಇನ್ಸ್ಟಾಲ್ ಆಗುತ್ತೆ ಇವತ್ತಿನ ವಿಡಿಯೋ ಇದೆ ಗೈಸ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ಬಗ್ಗೆ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ನ್ಯೂ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ